ನಾಡಿನ ಸಮಸ್ತ ಜನತೆಗೆ ದಸರಾ ಹಾಗೂ ಆಯುಧ ಪೂಜೆಯ ಶುಭಾಶಯಗಳು. ಶುಭ ಕೋರುವವರು ಇಯಾನ್ ಎಲಿವೇಟರ್ಸ್ ಪ್ರೈವೇಟ್ ಲಿಮಿಟೆಡ್. ಏನು ಯೋಗೇಶ್ವರಿಗೆ ಇಂಡಿಯಾ ಅಭ್ಯರ್ಥಿಯಾಗಿ ಕೇಂದ್ರದ ಜನಸೂಚನೆ ಬರ್ತೇನೋ ಅದಕ್ಕೋಸ್ಕರ ಸಭೆ ಕರೆದವ್ರೆ, ನಾವೆಲ್ಲ ಚುನಾವಣೆ ತಯಾರಿ ಆಗಬೇಕು ಅನ್ನೋ ಉದ್ದೇಶದಲ್ಲೇ ನಾವೆಲ್ಲ ಕಾರ್ಯಕರ್ತರು ಉತ್ಸವದಲ್ಲೇ ನಾವೆಲ್ಲ ಕಾರ್ಯಕರ್ತರಾಗಿ ಈ ಒಂದು ಸಭೆಗಳಲ್ಲಿ ಭಾಗವಹಿಸ್ತಾ ಇರ್ತೀವಿ. ಇವತ್ತು ನಮ್ಮ ಜಿಲ್ಲಾ ಉಪಾಧ್ಯಕ್ಷರು ಮತ್ತು ನಿಕಟಪೂರ್ವ ಅಧ್ಯಕ್ಷರು ಜರಮಣ್ಣ ಅವರು ಒಂದಷ್ಟು ನಿಮ್ಮೆಲ್ಲರ ಮುಂದೆ ಪ್ರಾಸ್ತಾವಿಕ ನೋಡಿ ಹೇಳೋರೆ. ಅವರು ಒಬ್ಬ ಮಾಜಿ ಮುಖ್ಯಮಂತ್ರಿಗಳಾಗಿ ಇವತ್ತು ಕೇಂದ್ರದ ಸಚಿವರಾಗಿ ಎನ್ ಡಿ ಎ ಅಭ್ಯರ್ಥಿಯಾಗಿ ಮಂಜುನಾಥ್ ಅವ್ರನ್ನ ನಿಲ್ಲಿಸಿದಾಗ ನಾವೆಲ್ಲರೂ ಸಹ ಒಗ್ಗಟ್ಟಾಗಿ ಯಾವ ರೀತಿ ಎನ್ ಡಿ ಎ ಅಭ್ಯರ್ಥಿ ಗೆಲ್ಲಬೇಕು ಅನ್ನೋ ದೃಷ್ಟಿನಲ್ಲಿ ಎಂ ಪಿ ಚುನಾವಣೆಯಲ್ಲಿ ಯೋಗೇಶ್ವರ ಅವರು ಸಹ ಎಲ್ಲ ಒಗ್ಗಟ್ಟಾಗಿ ಚುನಾವಣೆ ಮಾಡಿ ಅಭ್ಯರ್ಥಿ ಗೆಲ್ಲಿಸಿದ್ವಿ. ಅದು ಈ ಸಲ ನಾವು ಎಂ ಪಿ ಗೆದ್ದಿರುವಂಥದ್ದು ಯಾರ ಮೇಲೆ ನಿಕಟವಾಗಿ ನಾವು ರಾಜ್ಯದ ಮುಖ್ಯಮಂತ್ರಿ ಆಗ್ತೀವಿ ಮುಂದೆ ಎನ್ನುವಂಥ ಅವರ ತಮ್ಮನ ಮೇಲೆ ಇಷ್ಟೆಲ್ಲ ಒಗ್ಗಟ್ಟಾಗಿ ಒಂದು ಎನ್ ಡಿ ಎ ಅಭ್ಯರ್ಥಿ ಗೆಲ್ಲಿಸಿದಂಥ ಯೋಗೇಶ್ವರ ಅವರನ್ನ ಬಿಟ್ಟು ಚುನಾವಣೆ ಎದುರಿಸಿಗೆ ಹೋಗಬಾರದು ಅನ್ನೋ ದೃಷ್ಟಿನಲ್ಲೇ ಇವತ್ತು ನಮ್ಮ ಜರಮಣರು ನಿಮ್ಮ ಮುಂದೆ ಎಲ್ಲರೂ ಬೆಚ್ಚಿಟ್ಟವರು. ಇವತ್ತು ಈ ದೃಷ್ಟಿ ಇಟ್ಕೊಂಡು ಕುಮಾರಸ್ವಾಮಿ ಅವರು ಸಹ ಅದನ್ನ ರಾಷ್ಟ್ರೀಯ ಮಟ್ಟದಲ್ಲಿ ಮಾತಾಡಿ ಎನ್ ಡಿ ಎ ಅಭ್ಯರ್ಥಿ ಘೋಷಣೆ ಮಾಡಿದ್ಮೇಲೆ ಅವರು ಪ್ರವಾಸ ಮಾಡಿದ್ರೆ ಒಗ್ಗಟ್ಟಾಗಿ ಯೋಗೇಶ್ವರನ್ನು ಕರ್ಕೊಂಡು ನಮ್ಮ ಕಾರ್ಯಕರ್ತರು ನಮ್ಮ ಜಿಲ್ಲಾಧ್ಯಕ್ಷರು ನಮ್ಮ ಮಂಡಲಾಧ್ಯಕ್ಷರುಗಳು ಎಲ್ಲರೂ ಒಗ್ಗಟ್ಟಾಗಿ ಕರ್ಕೊಂಡು ಹೋಗಿ ಈ ಸಾರಿ ಎನ್ ಡಿ ಎ ಅಭ್ಯರ್ಥಿ ನಮ್ಮ ಬೈ ಎಲೆಕ್ಷನ್ ಗೆಲ್ಲಲೇಬೇಕು ಅನ್ನೋ ದೃಷ್ಟಿನಲ್ಲಿ ಹೊರಟಿದ್ರೆ ನಮ್ಮೆಲ್ಲರಿಗೂ ತುಂಬಾ ಸಂತೋಷ ಆಗ್ತಿತ್ತು. ಅದ್ಬಿಟ್ಟು ತಮ್ಮ ಪುತ್ರನ ವ್ಯಾಮೋಹ ಏನೋ ಗೊತ್ತಿಲ್ಲ, ಅವರು ಎಲ್ಲಾ ಜಿಲ್ಲಾ ಪಂಚಾಯತ್ಗಳು ಪ್ರವಾಸ ಮಾಡಿ ಇವಾಗಲೇ ಅಭ್ಯರ್ಥಿ ಘೋಷಣೆ ಆಗಿರೋ ರೀತಿಯಲ್ಲೇ ಇವತ್ತೆಲ್ಲ ಪ್ರವಾಸ ಮಾಡ್ತಾ ಇದ್ದಾರೆ, ಮಾಡಲಿ, ಸಂತೋಷ. ನಾವು ಎನ್ ಡಿ ಎ ಅಭ್ಯರ್ಥಿ ಗೆಲ್ಲಕ್ಕೆ ಯೋಗೇಶ್ವರರು ಒಂದ್ ಜೊತೆ ಪ್ರವಾಸ ಮಾಡಲಿ ಅವರು ಮಾಡಲಿ, ಬಟ್ ಒಗ್ಗಟ್ಟಾಗಿ ಪ್ರವಾಸ ಮಾಡಿದ್ರೆ ಕಾರ್ಯಕರ್ತರು ಒಂದವರಲ್ಲ, ಯಾಕೆಂತಂದ್ರೆ ಇಬ್ಬರು ನಾಯಕರು ಬಂದವರು ಎಂದಾಗ ಒಂದು ಈ ಭಾಗದಲ್ಲಿ ಲಾಸ್ಟ್ ನಮ್ಮ ಬಾರ್ಡರ್ ಮಕ್ಕಳಿಗೆ ಹೋಗ್ತಾರೆ, ಮಕ್ಕಳಿಗೆ ಹೋದಾಗ ಅವರ ಲೀಡರ್ಗಳೆಲ್ಲ ಇವತ್ತು ನಮ್ಮ ಅಭ್ಯರ್ಥಿ ಬರ್ತಾವ್ರೆ ಅಂತ ಇಲ್ಲ ನಮ್ಮ ಮುಂದಿನ ಅಭ್ಯರ್ಥಿ ಬರ್ತಾವ್ರೆ ಅಂತ ಅವ್ರು ಮಾತ್ರ ಹೋದಾಗ ನಮ್ಮ ಕಾರ್ಯಕರ್ತರಲ್ಲೆಲ್ಲ ಒಂಥರ ಕಸಿಮಿಸಿ ಆಗ್ತದೆ. ಓ ನಾವೇನಿಲ್ವಾ, ಚುನಾವಣೆ ಸರಿ ಹೆಂಗ್ ಮಾಡೋದು, ನಾವು ಯಾರಪ್ಪ ನಮ್ಮ ಅಭ್ಯರ್ಥಿ, ನಮ್ಮ ದೃಷ್ಟಿ ಏನು ಅನ್ನೋ ದೃಷ್ಟಿನಲ್ಲಿ ಅವರೆಲ್ಲರೂ ಯೋಚನೆ ಮಾಡ್ತಾ ಇರ್ತಾರೆ. ಅದಕ್ಕೆಲ್ಲ ಗೊಂದಲ ಎಡೆ ಮಾಡಿಕೊಡ್ದೇನೆ ಕುಮಾರಸ್ವಾಮಿ ಅವರು ಸಹ ಅದನ್ನು ಯೋಚನೆ ಮಾಡಬೇಕಾಗಿತ್ತು. ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರು ಇವತ್ತು ಒಂದು ಸಭೆ ಕರೆದು ನಮ್ಮೆಲ್ಲ ಕಾರ್ಯಕರ್ತರು ಏನು ಒಂದು ಮಾಹಿತಿ ಕಳಿಸ್ಬೇಕು ರಾಷ್ಟ್ರೀಯ ನಮ್ಮ ನಾಯಕರು ಮತ್ತು ರಾಜ್ಯಾಧ್ಯಕ್ಷರಿಗೆ ಅನ್ನೋ ದೃಷ್ಟಿಯಲ್ಲಿ ಇವತ್ತೊಂದು ಸಭೆ ಕರೆದವ್ರೆ. ಅದಕ್ಕೆ ನಮ್ಮೆಲ್ಲರೂ ಒತ್ತಾಯ ಇದೆ. ಈ ಭಾಗದಲ್ಲಿ ಯೋಗೇಶ್ವರರು ಬಿ ಜೆ ಪಿ ಬಂದ್ಮೇಲೆ ಒಂದಷ್ಟು ಪಾರ್ಟಿ ಏನು ಅನ್ನುವಷ್ಟು ಗುರುತಿಸುವಂಗ ಆಯ್ತು. ಅದಾದ್ಮೇಲೆ ಎರಡು ಎಲೆಕ್ಷನ್ಗಳು ಸಹ ನಾವು ತುಂಬಾ ಪೈಪೋಟಿ ಕೊಟ್ಟಿದ್ದೀವಿ. ಬಿಜೆಪಿಯಿಂದ ಯಾರು ನಮ್ಗೆ ಇವತ್ತು ನಮ್ಮ ಮುಂದೆ ಗೆದ್ರು ಅವರು ನಮ್ಮ ಎನ್ ಡಿ ಎನಲ್ಲಿ ಬಂದು ಮಂತ್ರಿ ಆಗವ್ರೆ, ಸಂತೋಷ. ಅವರು ಬಂದು ಕೇಂದ್ರದಿಂದ ಒಂದಷ್ಟು ಕೆಲಸ ಕಾರ್ಯಗಳು ಮಾಡಿ ಜನಪಂಡಕ್ಕೆ ಅಭಿವೃದ್ಧಿ ಕೆಲಸ ಮಾಡಿ ನಮ್ಮ ಕೇಂದ್ರದ ಒಂದಷ್ಟು ಕೆಲಸ ಕಾರ್ಯಗಳು ಬಂದು ಅನ್ನೋದು ಕರ್ಕೊಂಡು ಒಟ್ಟೊಟ್ಟಿಗೆ ಹೋದ್ರೆ ಅದೇನಾಗ್ತದೆ, ನಮ್ಮ ಅಭ್ಯರ್ಥಿ ಸರ್ ಗೆಲ್ಲೋಕೆ ತುಂಬಾ ಸಹಕಾರಿ ಆಗ್ತದೆ. ಅದ್ ಬಿಟ್ಟು ಪರ್ಯಾಯವಾಗಿ ನಾನೇನು ಮಾಡಬೇಕು ನಂದೇ ಅಂತ ಹೋಗ್ತಾ ಇದ್ರೆ ಏನೋ ಅದು ಅವರ ಮನಸ್ಸಿಗೆ ಬಿಟ್ಟಂತ ವಿಚಾರ. ನಾವು ಒಗ್ಗಟ್ಟಾಗಿ ನಾವೆಲ್ಲರೂ ಇವತ್ತು ಈ ಒಂದು ಸಭೆಯಿಂದ ನಮ್ಮ ರಾಜ್ಯ ನಾಯಕರು ರಾಷ್ಟ್ರ ನಾಯಕರು ಸುದೊಂದೇ ಎನ್ ಡಿ ಎ ಅಭ್ಯರ್ಥಿಯಾಗಿ ನಮ್ಮ ಯೋಗೇಶ್ವರನ್ನ ನೀವು ಅಭ್ಯರ್ಥಿ ಮಾಡೋಕ್ಕೆ ಎಲ್ಲರೂ ಒಗ್ಗಟ್ಟಿನಿಂದ ಪ್ರಯತ್ನ ಮಾಡಿ ನಾವು ಈ ಸರಿ ಬೈಲಕ್ಷಣ ಗೆದ್ದೇ ಗೆಲ್ತೀವಿ, ರಾಜ್ಯದಲ್ಲಿ ಸರ್ಕಾರವನ್ನ ರಾಜ್ಯ ಸರ್ಕಾರವನ್ನ ಜನ ಇವತ್ತು ತೆಗಿಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲರೂ ಮನಸ್ಸು ಮಾಡವ್ರೆ. ಅದಕ್ಕೆ ನಾವು ಇಲ್ಲಿ ಗೊಂದಲ ಮಾಡಿಕೊಡ್ದೇನೆ, ಮೊನ್ನೆ ನಡೆದಂತ ಎರಡು ರಾಜ್ಯದಲ್ಲಿ ಕಾಂಗ್ರೆಸ್ಗಳು ಹೇಳ್ತಾ ಇದ್ರು ನಾವು ಗೊಂದಲ ಮಾಡಿಕೊಂಡು ಹರಿಯಾಣ ಕಳ್ಕೊಂಡು ಅಂತ ಅವರೇ ಹೇಳ್ತಾರೆ ಇವಾಗ ಟಿವಿ ಮುಂದೆ ಬಂದು. ಆ ತರ ಆಗೋದು ಬೇಡ. ಬೈಲಕ್ಷಣ ಅಲ್ಲಿ ಎನ್ ಡಿ ಎ ಅಭ್ಯರ್ಥಿ ಗೆಲ್ಲಬೇಕು ಅಂದ್ರೆ ರಾಷ್ಟ್ರೀಯ ನಾಯಕರು ರಾಜ್ಯ ನಾಯಕರು ಇಬ್ಬರನ್ನು ಕರೆದು ಮಾತಾಡಿ ಎನ್ ಡಿ ಎ ಅಭ್ಯರ್ಥಿಯಾಗಿ ಯೋಗೇಶ್ವರನ್ನ ಮಾಡಿದ್ರೆ ನಾವೆಲ್ಲರೂ ಒಗ್ಗಟ್ಟಿಂದ ಅಕ್ಕ ರಾತ್ರಿ ಎಂದು ಗೆಲ್ತೀವಿ ಅಂತ ಹೇಳಿ ಒತ್ತಾಯ ಮಾಡಿ. ಬಿಜೆಪಿ ನಾಯಕರು ಮತ್ತೆ ಜೆ ಡಿ ಎಸ್ ಹೊಂದಾಣಿಕೆ ಆಗಿದ್ದಾರೆ. ಹೊಂದಾಣಿಕೆ ತಕ್ಕಂತೆ ನಾವು ಎನ್ ಡಿ ಎ ಅಭ್ಯರ್ಥಿ ಆಗಿರ್ತಕ್ಕಂಥ ಮಂಜುನಾಥ್ ಅವರ ಅಭೂತಪೂರ್ವ ವಿಜಯದಲ್ಲಿ ಜೈಲು ಗಳಿಸಿದೀವಿ. ಕಾರಣ ಇಷ್ಟೇ, ಮಂಜುನಾಥ್ ಅವರು ಬಿಜೆಪಿ ಆಗಿದ್ದರೆ ಆಗಿದ್ರೂ ಕೂಡ ಬೆಂಬಲ ಜಾಸ್ತಿ ಕೊಟ್ಟಿರೋರು ಜೆ ಡಿ ಎಸ್ ಅಭ್ಯರ್ಥಿ ಮತದಾರ ಬಂಧುಗಳು. ಯಾಕೆ ಅಂದರೆ ಅವರು ಮಂಜುನಾಥ್ ಬಿಜೆಪಿ ಅಭ್ಯರ್ಥಿ ಅನ್ನೋದಕ್ಕಿಂತ ಅವರು ಕುಮಾರಸ್ವಾಮಿ ಭಾವ ದೇವೇಗೌಡರು ನಡೆಯ ಅಂತ ಹೇಳಿ ಹೆಚ್ಚು ಅತಿ ಹೆಚ್ಚು ನಮಗಿಂತ ಚೆನ್ನಾಗಿ ಓಡಾಟ ಮಾಡಿದ್ರು. ಅದೇ ಓಡಾಟದಲ್ಲಿ ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಯೋಗೇಶ್ವರ ಕೂಡ ಒಬ್ರು. ಅವರು ಪ್ರತಿ ಹಳ್ಳಿ ಹಳ್ಳಿ ಎಲ್ಲ ಸಿಟಿ ಬೆಂಗಳೂರು ಸಿಟಿ ಎಲ್ಲ ತಾಲೂಕಲ್ಲೂ ಓಡಾಡಿದ್ರು. ಕಡೆಯಲ್ಲಿ ಈಗ ಯಾವುದೇ ವೇದಿಕೆಯಲ್ಲಿ ಯೋಗೇಶ್ವರ ಹೆಸರು ಎಲ್ಲೂ ಪ್ರಸ್ತಾಪ ಮಾಡ್ತಾ ಇಲ್ಲ ಅವರು. ಯಾಕೆಂದ್ರೆ ಕೆಲಸ ಆಯಿತು, ಯೋಗೇಶ್ವರ ಬೇಡ ಆಯ್ತಲ್ಲ. ಅದಕ್ಕೋಸ್ಕರ ನನ್ನ ಒಂದು ಮನವಿ ಏನಂತಂದ್ರೆ ರಾಷ್ಟ್ರ ಮಟ್ಟದಲ್ಲಿ ಅವ್ರು ಒಂದಾಗ್ಲಿ, ನಮ್ಗೇನು ಭೇದ ಭಾವ ಇಲ್ಲ. ನಮ್ಮ ಸ್ಥಳೀಯ ಸಂಸ್ಥೆ ತಾಲೂಕು ಪಂಚಾಯತ್ ಇರ್ಬೋದು, ಜೆ ಪಿ ಇರ್ಬೋದು, ನಗರಸಭೆ ಇರ್ಬೋದು, ದಯವಿಟ್ಟು ನಮ್ಮ ಚುನಾವಣೆ ನಾವು ಬಿ ಜೆ ಪಿ ಮಾಡ್ಕೊಳ್ಳೋಣ. ಆದ್ರಿಂದ ಯೋಗೇಶ್ವರ ಅವರು ಬಿ ಜೆ ಪಿ ಅಭ್ಯರ್ಥಿ ಆಗಲಿ, ನಮ್ಮ ಸಹಮತ ಇದೆ ಅಂತ ಹೇಳಿ ಭಾಗವಹಿಸ್ತೀನಿ. ಕೆಲವೇ ದಿವಸದಲ್ಲಿ ವಾರದಲ್ಲಿ ಆಗ್ಬೋದು, ಇನ್ನೊಂದು ವಾರದಲ್ಲಿ ಆಗ್ಬೋದು,
ಹತ್ತು ದಿವಸದಲ್ಲಾಗೋದು. ಅಭ್ಯರ್ಥಿಯನ್ನು ಘೋಷಣೆ ಮಾಡ್ತಾರೆ. ಅಭ್ಯರ್ಥಿ ಘೋಷಣೆ ಮಾಡೋದ್ರಲ್ಲಿ ಇಲ್ಲಿ ಬಿಜೆಪಿ ಅಭ್ಯರ್ಥಿ ಆಗ್ಬೇಕು ಅನ್ನೋದಕ್ಕೆ ಇವತ್ತು ಪೂರ್ವಭಾವಿಯಲ್ಲಿ ಚನ್ನಪಟ್ಟಣದಲ್ಲಿ ಜಿಲ್ಲಾ ಕಾರ್ಯಕಾರಿಣಿ ಮತ್ತೆ ಜಿಲ್ಲಾ ಮುಖಂಡರನ್ನ ಒಂದು ವೇದಿಕೆ ಮೇಲೆ ಕರೆದಿದ್ದಾರೆ. ವೇದಿಕೆ ಮೇಲೆ ಇರೋ ಎಲ್ಲ ಗಣ್ಯರಿಗೆ ವಂದನೆಗಳು. ಮತ್ತೆ ಇಲ್ಲಿರೋ ಮುಖಂಡರುಗಳು, ಕಾರ್ಯಕರ್ತರ ಬಂಧುಗಳು, ಇವತ್ತು ಏನು ಪ್ರಾಸ್ತಾವಿಕ ಭಾಷಣದಲ್ಲಿ ಕ್ಲೀನಾಗಿ ಜಯರಾಮ್ ಅವರು ಹೇಳ್ತಾ ಇದ್ರು. ಮೊದಲು ಬಿಜೆಪಿ ಯಾವ ರೀತಿ ಆಯಿತು, ಹಳೆ ಮೈಸೂರಿನಲ್ಲಿ ಯಾವ ರೀತಿ ಇರಬೇಕು ಇತ್ತು, ಮಂಡ್ಯದಲ್ಲಿ ಯಾವ ರೀತಿ ಅವನ ಅಭ್ಯರ್ಥಿಯನ್ನ ಕೆಲವು ಅಭ್ಯರ್ಥಿಗಳು ಇಲ್ದಿರೋ ಜಾಗದಲ್ಲಿ ಹುಡುಕಿ ಹಾಕಿದ್ರು ಅಂತ ಅವ್ರು ಕ್ಲೀನಾಗಿ ಹೇಳ್ತಾ ಇದ್ರು. ನಾನು ಹೇಳೋದು ಇಷ್ಟೇ, ಇವತ್ತು ನಮ್ಮ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಬಲವಾಗಿ ಬೆಳೆದಿರುವಂಥದ್ದು ಇಡೀ ವರ್ಲ್ಡ್ಗೆ, ಪ್ರಪಂಚಕ್ಕೆ ಗೊತ್ತಿರುವಂಥ ವಿಚಾರ. ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ, ದಕ್ಷಿಣ ಭಾರತದಲ್ಲಿ ಕರ್ನಾಟಕ ಪ್ರಬಲವಾಗಿರುವಂಥ ಭಾರತೀಯ ಜನತಾ ಪಾರ್ಟಿನಲ್ಲಿ ಈ ಅದೇ ಮೈಸೂರು ಭಾಗ ಒಬ್ಬ ಭಾರತೀಯ ಜನತಾ ಪಾರ್ಟಿ ಒಬ್ಬ ಉತ್ತಮವಾದ ಲೀಡರು, ಉತ್ತಮವಾದ ಮುಖಂಡರು, ಬಲವಾಗಿ ಒಬ್ಬ ಲೀಡರ್ಶಿಪ್ ಮಾಡುವಂತ ಶಕ್ತಿ ಇರುವಂತದ್ದು ಸಿಪಿ ಯೋಗೇಶ್ವರಿಗೆ. ನಾನಂತ ಹೇಳ್ತೇನೆ ಸಿಪಿ ಯೋಗೇಶ್ವರಿಗೆ, ಈ ಹಳೆಯ ಮೈಸೂರು ಭಾಗದಲ್ಲಿ ಒಂದು ಅವರು ಆಟದಲ್ಲಿ ಗೆದ್ದಿದ್ದಾರೆ ಈಗ, ಆದ್ರೆ ಅವರ ನಾಡು ಮಿಡತಿ ಏನು ಅನ್ನೋದನ್ನ ನಮ್ಮ ಹಳೆಯ ಮೈಸೂರು ಭಾಗ ಪೂರ್ತಿ ಅವರಿಗೆ ಗೊತ್ತಿರೋದಂಥದ್ದು. ಇವತ್ತು ಅವರೇ ಅಭ್ಯರ್ಥಿ ಅಲ್ಲ ಅಂದಮೇಲೆ ನಾವು ಪಕ್ಷ ಬೆಳೆಸೋದು ಬಹಳ ಕಷ್ಟ ಆಗುತ್ತೆ. ಖಂಡಿತವಾಗಿ ರಾಷ್ಟ್ರ ನಾಯಕರಾಗ್ಬೋದು, ರಾಜ್ಯದ ನಾಯಕರಿಗಾಗ್ಬೋದು, ನಾವು ಈ ಮುಖಾಂತರ ಒತ್ತಡ ಮಾಡೋದು ಒಂದು ಬಿಟ್ಟರೆ, ಎರಡನೇದು ಮಾಜಿ ಮುಖ್ಯಮಂತ್ರಿಗಳು, ಗೌರವಾನ್ವಿತ ಮುಖ್ಯಮಂತ್ರಿಗಳು, ಮತ್ತೆ ಅಲ್ಲಿ ಈಗ ಕೇಂದ್ರದ ಮಂತ್ರಿಗಳು, ನಾವು ಅವರಲ್ಲೇ ಮನವಿ ಮಾಡಿಕೊಳ್ಳೋದು ಇಷ್ಟೇ. ಇವತ್ತು ತಾವು ಕೇಂದ್ರದ ಮಂತ್ರಿಗಳಾಗಿದ್ದೀರಿ, ಎರಡು ಬಾರಿ ಇಲ್ಲಿ ಮುಖ್ಯಮಂತ್ರಿಗಳಾಗಿದ್ದೀರಿ. ಯೋಗೇಶ್ವರು ಸತತವಾಗಿ ಇಲ್ಲಿ ಗೆದ್ಕೊಂಡು ಬಂದಿದ್ದಾರೆ, ಒಂದು ಬಾರಿ ಎರಡು ಬಾರಿ ಸೋತಿದ್ದಾರೆ. ಆದರೆ ಇವತ್ತು ಈ ಭಾರತೀಯ ಜನತಾ ಪಾರ್ಟಿ ಬೆಳೆಸೋದಕ್ಕೆ ನಮ್ಮ ರಾಜ್ಯ ನಾಯಕರಾಗ್ಬೋದು ಮತ್ತೆ ಕುಮಾರಸ್ವಾಮಿಯವರಾಗ್ಬೋದು, ಈಗ ಎನ್ ಡಿ ಎ ಅಭ್ಯರ್ಥಿ ಅಂತ ನೀವು ಹೇಳ್ತಿದ್ದೀರಿ, ಖಂಡಿತ ಎನ್ ಡಿ ಎ ಅಭ್ಯರ್ಥಿನಾಗೇ ಮಾಡಿ ಭಾರತೀಯ ಜನತಾ ಪಾರ್ಟಿ ಚೆನ್ನೈ ಕೊಡಿ. ಇವತ್ತು ನೂರು ನೂರಕ್ಕೆ ಯೋಗೇಶ್ವರ ಟಿಕೆಟ್ ಕೊಟ್ಟರೆ ಭಾರತೀಯ ಜನತಾ ಪಾರ್ಟಿಯಿಂದ ಗೆಲ್ತಾರೆ ಅಂತ ನನಗೆ ವಿಶ್ವಾಸ ಇದೆ. ಅದೇ ತಾವು ದೊಡ್ಡ ಮನಸ್ಸು ಮಾಡಬೇಕು ಅಂತ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಅಲ್ಲಿ ಕೇಂದ್ರ ಮಂತ್ರಿಗಳಿಗೆ ಉದಾರವಾಗಿ ಮುಂದೆ ಇದೆ ಜಾಗ ಇದೆ, ರಾಮನಗರ ಬೇರೆ ಕಡೆ ಎಲ್ಲ ಜಾಗ ಇದೆ. ಇವತ್ತು ಈ ಸದ್ಯಕ್ಕೆ ಇವತ್ತು ನಾವು ಏನು ಮೂರು ಸೀಟು ಗೆಲ್ಲಬೇಕು, ಮೂರು ಸೀಟು ಗೆಲ್ಲಬೇಕು ಕರ್ನಾಟಕದಲ್ಲಿ. ಇವತ್ತು ಏನು ಹೇಳ್ತಿದ್ರಲ್ಲ ಈಗ ಇದರಲ್ಲಿ ನಮ್ಮ ಹರ್ಯಾಣದಲ್ಲಿ ಬಿಜೆಪಿ ಹೋಯ್ತು ಮುಗಿದೋಯ್ತು, ಇದು ಕಾಶ್ಮೀರದಲ್ಲಿ ಮುಗಿದೋಯ್ತು ಅಂತ, ಇನ್ನೇನು ಇನ್ನೊಂದು ಹತ್ತು ಮುಂದಿನ ಎಲೆಕ್ಷನ್ಗೆ ಪೂರ್ತಿ ಮುಸಲ್ಮಾನರು ಮೆಜಾರಿಟಿ ಬರ್ತದೆ, ಕಾಂಗ್ರೆಸ್ ಬರ್ತದೆ ಅಂತ ಏನು ಹೇಳ್ತಾ ಇದ್ರು. ಆ ಸನ್ನಿವೇಶ ಅಲ್ಲ, ಈಗ ಸನ್ನಿವೇಶ ಒಳ್ಳೇದಿದೆ. ನಮ್ಮ ರಾಜ್ಯ ನಾಯಕರುಗಳಿಗೆ, ನಮ್ಮ ರಾಜ್ಯದ ಅಧ್ಯಕ್ಷರು ಇರ್ಬೋದು, ರಾಜ್ಯದ ನಾಯಕರಾಗ್ಬೋದು, ಸಿಪಿ ಯೋಗೇಶ್ವರಿಗೆ ಟಿಕೆಟ್ ಕೊಡಿಸ್ಬೇಕು ಅನ್ನೋದ್ರಲ್ಲಿ ಈ ಮುಖಾಂತರದಲ್ಲಿ ನಾನು ಕೇಳ್ಕೊತೀನಿ.